ನೂತನ ವರ್ಷಾಚರಣೆಗೆ ಕರೋನಾ ಬಿಸಿ ತಟ್ಟಿರುವಂತದ್ದು ಮೈಸೂರಿಗೆ ಪ್ರತಿ ವರ್ಷವೂ ಕೂಡ ವರ್ಷಾಂತ್ಯದಲ್ಲಿ ಲಕ್ಷಾಂತರ ಮಂದಿ ಪ್ರವಾಸಿಗರು ಕೂಡ ವೀಕ್ಷಣೆಯನ್ನ ಮಾಡ್ತಾ ಇದ್ದರು ಮೈಸೂರಿನ ಅರಮನೆ ಮೃಗಾಲಯ ಚಾಮುಂಡಿ ಬೆಟ್ಟ ಸೇರಿದಂತೆ ಮೈಸೂರಿನ ಪ್ರವಾಸಿ ತಾಣಗಳಿಗೆ ಲಕ್ಷಾಂತರ ಜನ ಭೇಟಿಯನ್ನ ನೀಡ್ತಾ ಇದ್ದರು ಆದರೆ ಈ ಬಾರಿ ಕೊರೋನಾ ಇರುವಂತ ಹಿನ್ನೆಲೆಯಲ್ಲಿ ಹಲವು ಸ್ಥಳಗಳಿಗೆ ಈಗಾಗಲೇ ಜಿಲ್ಲಾಡಳಿತ ನಿರ್ಬಂಧವನ್ನ ಏರ್ತಾ ಇರುವಂತದ್ದು ಜೊತೆಗೆ ಮೈಸೂರಿನ ಹೃದಯ ಭಾಗದಲ್ಲಿ ಇರುವಂತ ಅರಮನೆ ಏನಿದೆ ಈ ಒಂದು ಭಾಗಕ್ಕೂ ಕೂಡ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿರುವಂತದ್ದು ಪ್ರತಿ ವರ್ಷ ದಿನಕ್ಕೆ 40-50 ಸಾವಿರ ಪ್ರವಾಸಿಗರು ಮೈಸೂರಿನ ಅರಮನೆಗೆ ಭೇಟಿಯನ್ನ ನೀಡ್ತಾ ಇದ್ದರು ಕ್ರಿಸ್ಮಸ್ ರಜೆ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಕೂಡ ಮೈಸೂರಿಗೆ ಬರ್ತಾ ಇದ್ದರು ಹೊರರಾಜ್ಯದ ಪ್ರವಾಸಿಗಳು ಸೇರಿದಂತೆ ಹೊರಜಿಲ್ಲೆಗಳಿಂದ ಕೂಡ ಪ್ರವಾಸಿಗರು ಮೈಸೂರಿಗೆ ಬರ್ತಾ ಇದ್ದರು ಆದರೆ ಈ ಬಾರಿ ಕೊರೋನಾ ಇರುವಂತ ಹಿನ್ನೆಲೆಯಲ್ಲಿ ಇದೀಗ ದಿನಕ್ಕೆ ಕೇವಲ 5-6 ಸಾವಿರ ಪ್ರವಾಸಿಗರಷ್ಟೇ ಮೈಸೂರಿನ ಅರಮನೆಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಪ್ರತಿ ವರ್ಷ ವರ್ಷಾಂತ್ಯದಲ್ಲಿ ಅರಮನೆಯಲ್ಲೂ ಕೂಡ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತಾ ಇತ್ತು ಅರಮನೆಯ ದೀಪಾಲಂಕಾರ ಆಗಿರಬಹುದು ಫಲಪುಷ್ಪ ಪ್ರದರ್ಶನ ಆಗಿರಬಹುದು ಜೊತೆಗೆ ಏನು ಹೊಸ ವರ್ಷದ ಹಿಂದಿನ ದಿನ ಬಾಣ ಬಿರುಸುಗಳ ಪ್ರದರ್ಶನವನ್ನು ಕೂಡ ಮಾಡಲಾಗ್ತಾ ಇತ್ತು ಆದರೆ ಕೊರೋನಾ ಇರುವಂತ ಹಿನ್ನೆಲೆಯಲ್ಲಿ ಈ ಬಾರಿ ಸಾಕಷ್ಟು ಕಾರ್ಯಕ್ರಮಗಳಿಗೆ ಬ್ರೇಕ್ ಅನ್ನು ಹಾಕಲಾಗಿರುವಂತದ್ದು ಈ ಬಾರಿ ಅರಮನೆ ಆವರಣದಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳು ಕೂಡ ಇರೋದಿಲ್ಲ ಹಾಗಾಗಿ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿದೆ ಮೈಸೂರಿಗೆ ಯಾಕಂದ್ರೆ ಪ್ರತಿ ವರ್ಷ ಲಕ್ಷಾಂತರ ಜನ ಬರ್ತಾ ಇದ್ದಂತ ಈ ಒಂದು ಮೈಸೂರಿನ ಅರಮನೆ ಇದೀಗ ಕೇವಲ 1000ಕ್ಕಷ್ಟೇ ಸೀಮಿತವಾಗಿರುವಂತದ್ದು ಜೊತೆಗೆ ಮೈಸೂರಿನ ಏನು ಡಿಸೆಂಬರ್ ಸಮಯದಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗ್ತಾ ಇತ್ತು ಅರಮನೆ ಮಂಡಳಿ ವತಿಯಿಂದಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ನಡೆಸಲಾಗ್ತಾ ಇತ್ತು ಆದರೆ ಕೊರೋನಾ ಇರುವಂತ ಹಿನ್ನೆಲೆಯಲ್ಲಿ ಈ ಬಾರಿ 10 ಹಲವು ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಿರುವಂತದ್ದು ಜೊತೆಗೆ ಅರಮನೆಗೆ ಆಗಮಿಸುವಂತ ಪ್ರವಾಸಿಗರೇನಿದ್ದಾರೆ ಎಲ್ಲರಿಗೂ ಕೂಡ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಅನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು ಜೊತೆಗೆ ಇದೇನು ಮತ್ತೆ ಕೊರೋನಾ 2.0 ಹೊಸ ವರ್ಷನ ಏನು ಸ್ಟಾರ್ಟ್ ಆಗಿದೆ ಇದರ ಮೇಲೂ ಕೂಡ ಸಾಕಷ್ಟು ನಿಗಾ ಇಟ್ಕೊಂಡು ಸಾಕಷ್ಟು ರೀತಿಯಲ್ಲೂ ಕೂಡ ಬರುವಂತ ಪ್ರವಾಸಿಗರನ್ನ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ವೀಕ್ಷಣೆಗೆ ಬಿಟ್ಟಿರುವಂತದ್ದು ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಏನೋ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ದಂತ ಈ ಒಂದು ಮೈಸೂರಿನ ಅರಮನೆ ಇದೀಗ ಕೇವಲ ಪ್ರತಿನಿತ್ಯ 4-5 ಸಾವಿರ ಜನ ಅಷ್ಟೇ ವೀಕ್ಷಣೆಯನ್ನ ಮಾಡ್ತಾ ಇರುವಂತದ್ದು ಜೊತೆಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ತೆಗೆದುಕೊಂಡಿದೆ ಮೈಸೂರಿನ ಪ್ರವಾಸಿ ತಾಣಗಳಿಗೆ ಅಂದ್ರೆ ಜನವರಿ 1 ಮತ್ತೆ ಡಿಸೆಂಬರ್ 31ರಂದು ಹಲವು ಸ್ಥಳಗಳಿಗೆ ನಿರ್ಬಂಧವನ್ನು ಕೂಡ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಮೈಸೂರಿನ ಒಂದು ಪ್ರವಾಸಿ ತಾಣಗಳಿಂದವೆ ಎಲ್ಲವಕ್ಕೂ ಕೂಡ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿರುವಂತದ್ದು ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ವಿನಯ್ ಬಸಪ್ಪ ಎಷ್ಟೆಲ್ ಟಿವಿ ಮೈಸೂರು.